ಇವತ್ತು ಗಂಗಾವತಿ ನಗರ ಠಾಣೆ ಮತ್ತು ಗಂಗಾವತಿ ಗ್ರಾಮಾಂತರ ಠಾಣೆ ವ್ಯಾಪ್ತಿಯ ದಾಖಲೆ ಉಳ್ಳಂಥ ವ್ಯಕ್ತಿಗಳು, ಪೊಲೀಸ್ ದಾಖಲೆಯಲ್ಲಿರುವಂಥ ವ್ಯಕ್ತಿಗಳು, ಎಮ್ ಓ ಬಿಗಳಾಗಿರಲಿ, ರೌಡಿ ಶೀಟರ್ಗಳಾಗಿರಲಿ, ಹಿಸ್ಟ್ರಿ ಶೀಟರ್ಗಳಾಗಲಿ, ಅವರನ್ನು ಪರಾಮರ್ಶೆ ಅಂದರೆ ಒಂದು ರಿವ್ಯೂ ಮಾಡಿಬಿಟ್ಟು ಅವರ ಚಟುವಟಿಕೆಗಳ ಬಗ್ಗೆ ಒಂದು ನೋಟ್ ತೊಗೊಳ್ಳೋ ಅನ್ನೋ ಉದ್ದೇಶಕ್ಕೆ ಗಂಗಾವತಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ಒಟ್ಟು 252 ಜನ ರೌಡಿ ಅಸಾಮಿಗಳಿದ್ದಾರೆ. ಅದೇ ರೀತಿ ಗಂಗಾವತಿ ಗ್ರಾಮಾಂತರ ಠಾಣೆಯಲ್ಲಿ ಒಟ್ಟು 75 ಜನ ರೌಡಿ ಅಸಾಮಿಗಳಿದ್ದಾರೆ. ಅವರೆಲ್ಲರನ್ನೂ ಕೂಡ ಇವತ್ತು ಹಾಜರುಪಡಿಸ್ಕೊಂಡಿದ್ದೀವಿ. ಈಗ ಅದರಲ್ಲಿ ಹಾಜರಿದ್ದಂಥವರಲ್ಲಿ ಅವರ ಚಟುವಟಿಕೆ ಏನು ನಡೆದಿದೆ, ಯಾವ್ಯಾವ ಕಾರಣಕ್ಕೆ ಅವರ ಮೇಲೆ ಪ್ರಕರಣಗಳು ದಾಖಲಾಗಿದ್ದಾವೆ, ಏನಾದರೂ ಸುಧಾರಣೆ ಕಂಡು ಬಂದಿದೆಯಾ ಇಲ್ಲ ಅವರ ವರ್ತನೆಯಲ್ಲಿ, ಮತ್ತು ಅವರು ಮತ್ತು ಅದೇ ಚಟುವಟಿಕೆಯನ್ನು ಮುಂದುವರಿಸಿದ್ದಾರೆ ಇಲ್ಲೋ. ಕೆಲವು ಸಲ ಆಕಸ್ಮಿಕವಾಗಿ ಒಂದು ಪ್ರಕರಣ ದಾಖಲಾಗಿರುತ್ತೆ, ಅವರು ಮತ್ತು ಮುಂದೆ ಆ ಪ್ರಕರಣ ಎಲ್ಲ ಬಿಡುಗಡೆಗೊಂಡ ನಂತರ ಅವ್ರ ವರ್ತನೆಯಲ್ಲಿ ಸಾಕಷ್ಟು ಸುಧಾರಣೆ ತೋರಿ ಮತ್ತು ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗೋದಿಲ್ಲ ಅಂಥವ್ರನ್ನ ನಾವು ಮತ್ತು ಸುಧಾರಣೆ ಕಂಡು ಬಂದಂತಹ ವ್ಯಕ್ತಿಗಳನ್ನು, ರಿಪೀಟೆಡ್ಲಿ ಕೇಸಸ್ ಆಗದೇ ಇರುವಂಥ ವ್ಯಕ್ತಿಗಳನ್ನ ನಾವು ರೌಡಿ ಪಟ್ಟಿಯಿಂದ ಕೈಬಿಡೋದಕ್ಕೆ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ. ಅದೇ ರೀತಿ ಇನ್ನೂ ಚಟುವಟಿಕೆ ಉಳ್ಳವರಾಗಿ ಮತ್ತು ಪದೇ ಪದೇ ಆ ವರ್ತನೆಯನ್ನು ತೋರ್ತಿರುವಂಥ ವ್ಯಕ್ತಿಗಳದ್ದು ಇನ್ನೂ ಒಂದಿಷ್ಟು ಕಾಲ, ಒಂದು ದಶಾಬ್ದದ ಕಾಲ ಅಥವಾ ಇನ್ನಷ್ಟು ಮುಂದೆ ಮುಂದುವರಿಸೋದಕ್ಕೆ ರೆಕಮೆಂಡ್ ಮಾಡುವಂಥ ಸಂದರ್ಭ ಕೂಡ ಇದೆ. ಸರ್, ಅಮಾಯಕರು ಕೆಲವೊಂದು ದಿನ ಒಳಗೋಗ್ಬಿಟ್ಟಿರ್ತಾರೆ, ಆದಂಥ ವಿಚಾರ ಇಲ್ಲಿ ರೌಡಿ ಶೀಟ್ ಆದಮೇಲೆ ಪ್ರಸ್ತಾಪಕ್ಕೆ ಬರಲ್ಲ. ಅವ್ರ ಮೇಲೆ ನಜರ್ ಇಡಬೇಕಂತ ಆ ದಾಖಲೆನ ತೆಗೆದಿರ್ತಾರೆ, ಅವ್ರ ಚಟುವಟಿಕೆಗಳನ್ನ ಗಮನಿಸಬೇಕು. ಮತ್ತು ಪ್ರತಿ ತಿಂಗಳು ಕೂಡ ಠಾಣಾಧಿಕಾರಿ ಅದರಲ್ಲಿ ಎಂಟ್ರಿ ಮಾಡ್ತಾ ಇರ್ತಾರೆ. ಅಲ್ಲ ಸರ್, ಒಂದು ಎಕ್ಸಾಂಪಲ್ಗೆಲ್ಲ ಒಂದು ಸರ್ಕಾರ ಮಾತಾಡಲ್ಲ, ತನಿಖೆಯಲ್ಲಿ ಒಂದು ವೇಳೆ ಏನಾದರೂ ಪ್ರಕರಣದಲ್ಲಿ FIR ಅವ್ರ ಹೆಸರು ಬಂದರೂ ಕೂಡ ತನಿಖಾಧಿಕಾರಿ ವಿಚಕ್ಷಣೆ ಬಳಸಿನೇ ಅವ್ರು ಚಾರ್ಜ್ ಶೀಟ್ ಮಾಡೋದು ಅಥವಾ ಕೈ ಬಿಡೋದನ್ನು ಮಾಡಿರ್ತಾರೆ. ಅಮಾಯಕರನ್ನ ಯಾರನ್ನು ಸೇರಿಸೋ ಪ್ರಸಕ್ತಿ ಬರೋದಿಲ್ಲ. ಸರಿ, ರೌಡಿ ಶೀಟ್ ಇದ್ದಂಥವ್ರನ್ನ ತೆಗಿಬೇಕಾದ್ರೆ ಇಷ್ಟು ಅವ್ರು ಯಾವುದೇ ಚಟುವಟಿಕೆಗಳು ಮಾತ್ರ, ಅದಕ್ಕೊಂದು ನಾವು ವಸ್ತುನಿಷ್ಠ ಒಂದು ಕ್ರೈಟೀರಿಯಾ ಮಾಡ್ಕೊಂಡಿದ್ದೀವಿ. ಏನಂತಂದರೆ ಒಂದೇ ಪ್ರಕರಣ ದಾಖಲಾಗಿರುತ್ತೆ, ಹೆಚ್ಚಂದರೆ ಎರಡು. ಅದು ಆರ್ಗನೈಸ್ಡ್ ಅಥವಾ ಇಂಟೆನ್ಷನಲ್ ಕ್ರೈಮ್ ಆಗಿರ್ಬೋದು, ಉದ್ದೇಶಪೂರ್ವಕವಾಗಿ ಮಾಡಿದಂಥ ಕ್ರೈಮ್ ಆಗಿರ್ಬೋದು, ಏನೋ ಅಚಾನಕ್ ಆಗ್ತದೆ. ಮನುಷ್ಯ ಸಾಮಾಜಿಕ ಪ್ರಾಣಿ, ಆದ್ದರಿಂದ ಕೆಲವು ಸಂದರ್ಭದಲ್ಲಿ ವಿಚಕ್ಷಣೆ ಕಳ್ಕೊಂಡು ಮಾಡ್ತಾನೆ. ಬಟ್ ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ರು, ಅಂಥ ಅಪರಾಧಗಳಲ್ಲಿ ತೊಡಗಿದಂಥ ವ್ಯಕ್ತಿಗಳು, ಮತ್ತು ಆ ಪ್ರಕರಣ ನ್ಯಾಯಾಲಯದಿಂದ ಬಿಡುಗಡೆ ಹೊಂದಿರೋದು, ಮತ್ತು ಅಂಥ ವರ್ತನೆ ಪುನರಾವರ್ತನೆ ಆಗಿರ್ಬಾರ್ದು. ಎರಡು ಮೂರು ನಾಲ್ಕು ಕೇಸಲ್ಲಿ ಭಾಗಿಯಾದರೆ ಅವರು ಸುಧಾರಣೆಗೆ ಇನ್ನೂ ನಾವು ಕಾಲ ಬೇಕಾಗುತ್ತೆ ಅಂತ ರೆಕಾರ್ಡ್ ಮಾಡಬೇಕಾಗುತ್ತೆ. ಮತ್ತು ನಮ್ಮ ಕಾನ್ಫಿಡೆನ್ಷಿಯಲ್ ಎಂಕ್ವೈರಿನಲ್ಲಿ ಪ್ರತಿ ತಿಂಗಳು ನಮ್ಮ ಅಧಿಕಾರಿಗಳು ಅವ್ರ ಬಗ್ಗೆ ಗೌಪ್ಯ ಮಾಹಿತಿ ತೆಗೆದು ಇವ್ರ ಚಟುವಟಿಕೆ ಏನು ನಡೀತಾ ಇದೆ, ಇವರಿಂದ ಜನರಿಗೆ ತೊಂದರೆ ಆಗ್ತಾ ಇದೆಯಾ, ವರ್ತನೆಯನ್ನು ಬದಲಾಯಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಗೌಪ್ಯ ವಿಚಾರಣೆ ಮಾಡಿ ಅದನ್ನು ಕಾಲದಿಂದ ಕಾಲಕ್ಕೆ ಅದರಲ್ಲಿ ದಾಖಲೆ ಮಾಡ್ತಿರ್ತಾರೆ. ಅಂಥವೆಲ್ಲ ಪರಿಗಣಿಸಿ ಮತ್ತು ನ್ಯಾಯಾಲಯದಲ್ಲಿ ಈಗ ಸದ್ಯ ಆ ಪ್ರಕರಣದ ಸ್ಥಿತಿಗತಿ ಏನನ್ನೋದು ತಿಳ್ಕೊಂಡು ನಾವು ಇಲ್ಲಿ ರೌಡಿ ಹಾಳೆಯನ್ನು ಮುಂದುವರಿಸೋದು ಅಥವಾ ಅದನ್ನು ಅಲ್ಲಿಗೆ ಸಮಾಪ್ತಿಗೊಳಿಸೋದನ್ನು ನಾವು ನಿರ್ಣಯ ಕೈಗೊಳ್ಳಿ. 1200 ಜನ ಇದ್ದಾರೆ. MOBs ಎಲ್ಲ ಇನ್ಕ್ಲೂಡ್? ಇಲ್ಲ, MOBs ಬೇರೆ, ಅದು ಸ್ವತ್ತಿನ ಅಪರಾಧಗಳಿಗೆ ಮಾತ್ರ ಬರುತ್ತೆ MOB ಅಂತ.
ಸ್ವತ್ತಿನ ಅಪರಾಧಗಳಲ್ಲಿ ತೊಡಗುವಂತ ವ್ಯಕ್ತಿಗಳು ಅದರಲ್ಲಿ ದಸ್ತಗಿರಿ ಆದಂತ ವ್ಯಕ್ತಿಗಳನ್ನ ಎಂಓಬಿಗಳು ಅಂತ ಕರೀತಾರೆ ನಮ್ಮಲ್ಲಿ ಮೋಡಸ್ ಆಪರೇಂಡಿ ಬ್ಯೂರೋ ಗಾಂಜಾ ಸಿಗರೆಟ್ ಕಳ್ಳಗ ಕೆಲವು ನಿರ್ದಿಷ್ಟವಾದ ಪ್ರಕರಣಗಳು ಇದ್ದಾವೆ ಅಂತ ಪ್ರಕರಣಗಳಲ್ಲಿ ತೊಡಗಿದ ವ್ಯಕ್ತಿಗಳನ್ನ ಎಂಓಬಿಸ್ ಅಂತ ಅವರು ಈ ಕೃತ್ಯದಲ್ಲಿ ಅಪರಾಧಿಕ ಕೃತ್ಯದಲ್ಲಿ ತೊಡಗುವ ಶೈಲಿ ಮೇಲೆ ಅವರನ್ನ ವರ್ಗೀಕರಣ ಮಾಡಿ ಎಂಓಬಿ ಕಾರ್ಡ್ ಅಂತ ಓಪನ್ ಮಾಡಿರ್ತಾರೆ ಅವರದು ಕೂಡ ಈಗ ಸಮಾಲೋಚನೆ ಮಾಡ್ತಾ ಇದೀವಿ ಮತ್ತು ಅವರು ಚಟುವಟಿಕೆ ಇಲ್ಲದವರು ವಯಸ್ಸಾದವರು ಮತ್ತು ಸಾಕಷ್ಟು ಅವರ ವರ್ತನೆಯಲ್ಲಿ ಸುಧಾರಣೆ ಕಂಡುಬಂದವರು ಇದ್ದರೆ ಅವ್ರದ್ದು ಕೂಡ ಸಮಾಜದಲ್ಲಿ ಅವರಿಗೆ ಏನು ಒಂದು ರೆಸ್ಪೆಕ್ಟಬಲ್ ಲೈಫ್ ಲೀಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಇಲ್ಲಿ ಅವ ನಮ್ಮ ಉದ್ದೇಶ ಏನಂತಂದರೆ ಈಗ ಕ್ಲೋಸ್ ಆದವ್ರನ್ನ ನೋಡಿ ಅಟ್ಲೀಸ್ಟ್ ಉಳಿದವ್ರಿಗಾರು ಮನಪರಿವರ್ತನೆ ಹೊಂದಲಿ ಅವರು ಕೂಡ ಸುಧಾರಿಸಲಿ ಅನ್ನೋದು ನಮ್ಮ ಉದ್ದೇಶ ಈಗಾಗಲೇ ಒಂದು ರೌಂಡ್ ಮಾಡಿದ್ದೀವಿ 3 ತಿಂಗಳ ಕೆಳಗಡೆ ಸಾಕಷ್ಟು ಮೋರ್ ದ್ಯಾನ್ ನಮ್ಮ ಡಿಸ್ಟಿಕ್ನಲ್ಲಿ ಒಟ್ಟು 1400 ಇದ್ದವು ಅದರಲ್ಲಿ 350 ಕ್ಲೋಸ್ ಮಾಡಿದ್ದೀವಿ ಆಲ್ರೆಡಿ ಇದು ಎರಡನೇ ಹಂತದಲ್ಲಿ ಮತ್ತೆ ಮಾಡ್ತಾಯಿದ್ದೀವಿ ಅಂದರೆ ಖುದ್ದಾಗಿ ಅವ್ರ ಮುಂದೆ ಹಾಜರಿರಬೇಕು ಇಲ್ಲಿ ಹಾಜರಿಲ್ಲದೆ ನಾವು ಯಾವ ವ್ಯಕ್ತಿಗಳು ಏನು ಸುಧಾರಣೆ ಆಗಿದ್ದಾರೆ ಅನ್ನೋದನ್ನು ಕಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಆದರೆ ಈಗೇನು ಹಾಜರಿದ್ದಾರೆ ಅವ್ರನ್ನ ಪರಾಮರ್ಶೆ ಮಾಡಿ ಟೇಕ್ ಇಟ್ ಇಶ್ಯೂ ಈ ಗೈರಾಗಿದ್ದರೂ